ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಹರಿಹರ ಬರೆದಿರುವಂತಹ ದೇವನೊಳಿದನ ಕುಲವೇ ಸತ್ಕುಲ ಅನ್ನುವಂತಹ ಪ್ರತಿಭಾಗವನ್ನು ನೋಡ್ತಾ ಇದ್ದೀವಿ ಈ ದೇವನೊಳಿದ ಕುಲವೇ ಸತ್ಕುಲದಲ್ಲಿಯ ಮಾದರ ಚೆನ್ನಯ್ಯನ ಭಕ್ತಿ ಅಂತದ್ದು ಆತನ ಭಕ್ತಿ ಹೇಗಿತ್ತು ಆತನ ಭಕ್ತಿಗೆ ಪರಮಾತ್ಮ ಒಲೆದು ಅಂಬಲಿಯನ್ನ ಸೇವಿಸಿದ ಪರಿ ಏನಾಯಿತು ಅನ್ನುವಂಥ ವಿಚಾರವನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ಆ ಚೋಳ ಮುಷ್ಟಾನ ಭೋಜನವನ್ನು ಮಾಡಿ ದೇವಾಲಯದಲ್ಲಿ ನೈವೇದ್ಯನ ಹಿಡ್ಕೊಂಡು ಕೂತಂಥ ಸಂದರ್ಭದಲ್ಲಿ ದೇವರು ಪ್ರತ್ಯಕ್ಷ ಆಗೋದಿಲ್ಲ ಪ್ರತ್ಯಕ್ಷ ಆಗದೇ ಇರುವಂಥ ಸಂದರ್ಭದೊಳಗೆ ಆತ ತನ್ನ ಅಲಗಿನಿಂದ ತಾನು ಕತ್ತನ್ನು ಕೊಡಕ್ಕೆ ಮುಂದಾದಾಗಂತ ಸಂದರ್ಭದೊಳಗೆ ಅಲ್ಲಿ ಶಿವನ ಪ್ರತ್ಯಕ್ಷನಾಗಿ ಹೇಳ್ತಾನೆ ಏನು ಮಾಡಿದೆ ಮಾದರ ಚೆನ್ನಯ್ಯನ ಮನೆಯ ಅಂಬಿಲಿಯನ್ನು ಬಿಟ್ಟೆ ಹೀಗಾಗಿ ಹಸಿವಿಲ್ಲ ಅನ್ನುವಂತ ವಿಚಾರವನ್ನ ಆತ ವ್ಯಕ್ತಪಡಿಸಿದಾಗ ನಾನು ಇಷ್ಟೊಂದು ಆಡಂಬರದ ಭಕ್ತಿಯನ್ನು ಹೊಂದಿರುವಂತ ನನಗೆ ಶಿವನು ಪ್ರತ್ಯಕ್ಷನಾಗ್ಲಿಲ್ಲ ಆ ಚೆನ್ನಯ್ಯನಿಗೆ ಹೇಗೆ ಒಲಿದ ಆತನನ್ನು ನೋಡ್ಬೇಕು ಆತನ ನಾನು ಕಾಣ್ಬೇಕು ದೇವರನ್ನು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ತನ್ನ ತನ್ನ ಸಾಮ್ರಾಜ್ಯದ ಎಲ್ಲ ಗಣಪದವಿಯನ್ನು ಹೊಂದರು ಅವರ ಜೊತೆ ಆತ ಬರುವಂಥದ್ದು ಎಡಬಲದ ಮುಕುಟವರ್ಧನರೊಡನೆ ನಡ್ಕೊಂಡ ಯಾರೋ ಮಾದರಿ ಚೆನ್ನೈನ ಕಡೆಗೆ ಆ ಕರಿಕಾಳ ಚೋಳ ಬರ್ತಾನೆ ಬಂದು ಆತನನ್ನು ನೀವು ಕಂಡ್ರೇನು ನೀವು ನೋಡಿದ್ರೇನು ಎಲ್ಲಿದೆ ಆತನ ಗುಡಿ ಗುಡಿ ಅಲ್ಲಿದೆ ಗುಡಿಸಲು ಯಾರೋ ಮಾದರಿ ಚೆನ್ನೈ ಇರುವಂಥದ್ದು ಗುಡಿಸಲು ಆದರೆ ಅಲ್ಲಿ ಕರಿಕಾಳ ಚೋಳ ಕೇಳುವಂಥದ್ದು ಏನಂದರೆ ಚೆನ್ನೈನಿಪ್ಪ ಗುಡಿ ಅದೆಲ್ಲಿದೆ ಎಂದು ತೋರುತ್ತಿರೇ ಅನ್ನುವಂಥ ಮಾತನ್ನು ಹೇಳ್ತಾನೆ ಚೆನ್ನೈಯನೊಳಗೆ ಇದನ್ನೆಂದು ಆ ನೆರೆಪೇಳುತ್ತಿರ ಅಲ್ಲಿ ಇದ್ದಂಥ ಸುತ್ತಮುತ್ತನವರನ್ನ ಎಲ್ಲಿ ಚೆನ್ನೈಯಲ್ಲಿ ಚೆನ್ನೈನ ಮನೆಯಲ್ಲಿ ಎತ್ತೇಳಿ ಅವನಿರುವಂತಹ ಆ ಗುಡಿಯಲ್ಲಿ ಎತ್ತೇಳಿ ಕೇಳ್ತಾ ಇದ್ದ ಅಲ್ಲಿವರೆಗೂ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೀವಿ ಈಗ ಮುಂದಿನ ಪದ್ಯದ ಭಾಗವನ್ನು ನೋಡದಾದ್ರೆ ಮುಂದಿನ ಪದ್ಯ ಒಳಗೆ ಚೆನ್ನಯ್ಯ ನೆರೆ ಕಂದು ಕುಂದುತಂ ಕುಂದು ತಂ ತಿಳಿವೊಡರ್ ಇದೇನನೆಂದು ಕೊಡುತಂ ಬಾಡುತ್ತಂ ಅರಮನೆಯ ಚಾರರನೇಕಾನೇಕ ಏಕೆ ಶಂಕರ ಅರಸರಿನ್ಯೇಕೆನ್ನ ಮನೆ ಏಕೆ ಭಕ್ತನೆಂದ ಅರಿಯದಿದ್ದೊಡೆ ಲೇಸು ಬದುಕುವೆನ್ ಭಕ್ತನೆಂದರಿದ ಆನು ಬಳಿಕ್ ಆನೆಂತು ಬದುಕುವೆಂ ಎನ್ನು ತಂ ಇರಲಿರಲಿ ಗುಡಿಲಂ ಸುತ್ತಿ ಮುತ್ತುತ್ತೆ ತನತನಗೆ ಜಯ ಜಯ ಇರೆ ಚೋಳ ರಾಜನತಿ ಭಕ್ತಿಯಿಂದ ಬರುತ್ತಿದ್ದ ನರರೆ ಸಮ್ಯಜ್ಞಾನಿ ನಿತ್ಯನಿಧಿ ಬರುತ್ತಿದ್ದ ಇಲ್ಲಿ ಏನಾಗತ್ತೆ ಅನ್ನುವಂತ ವಿಚಾರವನ್ನ ಒಳಗೆ ಚೆನ್ನಯ್ಯ ನೆರೆ ಕಂದು ಕುಂದು ನ ಅವನ ಭಕ್ತಿ ಗೊತ್ತಾದ ನಂತರ ಅವನ ಭಕ್ತಿ ಏನು ಗೊತ್ತಾಯ್ತಲ್ಲ ಆ ಭಕ್ತಿಯಿಂದ ಆತ ಅನ್ಕೊಳ್ತಾನೆ ಏನ್ ಅನ್ಕೊಳ್ತಾನೆ ಅಂದ್ರೆ ಏನ್ ಹಿಂಗಾಗ್ಬಿಡ್ತಲ್ಲ ನನ್ನ ಭಕ್ತಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಲ್ಲ ತಿಳ್ಕೊಂತರ ಕುಂದುತನ ಕುಂದುತಾನ ಕಂದುತಾನ ಅನ್ನೋ ಅಂತದನ್ನು ಏನೋ ಒಂದು ತಪ್ಪು ಮಾಡಿರುವಂತ ಮನೋಭಾವದ ವ್ಯಕ್ತಿಯ ಮನಸ್ಥಿತಿ ಹೇಗಾಗಿರುತ್ತೋ ಮುಖ ಒಂದು ತರ ಕುಂದಿರುತ್ತೆ ಕುಂದಿರತ್ತೆ ಒಂದು ಗಾಬರಿಯಾದಂಥ ಮನಸ್ಥಿತಿ ಇರ್ತತಿ ತಪ್ಪಿನ ಒಂದು ಅರಿವು ಆದಂಗೆ ಆಗ್ತಿರುತ್ತಲ್ಲ ಆ ರೀತಿ ಇಲ್ಲಿ ಇವನಿಗೆ ಚೆನ್ನಾಗಿ ಆಗ್ತಾ ಇತ್ತು ನಾನೇನು ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ ಅಥವಾ ಆ ಶಿವನು ನನ್ನ ಬಗ್ಗೆ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟ ಅನ್ನುವಂಥ ಆ ರೀತಿಯಲ್ಲಿ ಅಥವಾ ಅಪವಾದ ಬಂದ್ಬಿಡ್ತಲ್ಲ ನನ್ನ ಈ ಗುಪ್ತ ಭಕ್ತಿ ಆರಾಧನೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಆತ ಆ ಕುಂದಿದಂತ ಮನಸ್ಥಿತಿಯಲ್ಲಿ ಆತ ಇದ್ದ ಮುಂದೆ ತಿಳಿವಡೆ ತಿಳಿವಡೆಯಿದೆ ಏನೆಂದು ಕೋಡು ತಮ್ ಬಾಡುತ್ತಮ್ ಕೋಡುತಮ್ ಅಂದ್ರೆ ನಡುಕ್ತಾ ಇದ್ದ ಬಾಡ್ತಾ ಇದ್ದ ಒಂದು ರೀತಿ ನಡುಕ್ತಾ ಇದ್ದ ತಪ್ಪಿನ ಒಂದು ಮನಸ್ಥಿತಿ ಇದ್ದ ಹಾಗೆ ಯಾವ ರೀತಿ ಮನುಷ್ಯ ತನ್ನ ಆ ಶಾರೀರಿಕ ಬದಲಾವಣೆಗಳಾಗ್ತಾವೋ ಆ ರೀತಿ ಇಲ್ಲಿ ಮಾಧುರಿ ಚೆನ್ನೈನೋ ಮನಸ್ಥಿತಿ ಕೂಡ ಹಾಗೆ ಆಗಿತ್ತು ಒಂಥರ ನಡ್ತಾ ಇದ್ದ ಕುಂದಿದ್ದ ಕಂದಿದ್ದ ಅನ್ನೋ ಬಾಡಿದ ಮುಖ ಆಯ್ತ ಒಂದು ನಾನು ದೊಡ್ಡ ಭಕ್ತ ಅನ್ನೋವಂಥ ಭಾವ ಇರಲಿಲ್ಲ ನನ್ನ ಭಕ್ತಿ ಗೊತ್ತಾಗ್ಬಿಡ್ತಲ್ಲ ಅಂತೇಳಿ ಮುಖವನ್ನು ಬಾಡಿಸ್ಕೊಂಡು ಕೂತ್ಕೊಂಡಿದ್ದ ಅರಮನೆಯ ಚಾರರ್ ಏಕಾಣ ಏಕೆ ಶಂಕರ ಅರಸ ಅರಸನ್ ಏಕೆನ್ನ ಮನೆ ಏಕೆ ಶಶಿಶೇಖರ ಅರಮನೆಯ ಚಾರರು ಸೇವಕರು ಅರಮನೆಯಲ್ಲಿರುವಂಥವ್ರು ಎಲ್ಲರೂ ಈತನ ಮನೆ ಕಡೆ ಬರ್ತಾ ಇದ್ದಾರೆ ಅರಸರೆನ್ ಮನೆ ಏಕೆ ಶಶಿಶೇಖರ ಅನ್ನುವಂಥದ್ದು ಅರಸ ಕೂಡ ಬರ್ತಾ ಇದ್ದಾನೆ ಕರಿಕಾಳ ಚೋಳ ಸಹಿತ ಅವನ ಮನೆಗೆ ಬರ್ತಾ ಇದ್ದಾನೆ ಇವರೆಲ್ಲ ಯಾಕೆ ಬರ್ತಾ ಇದ್ದಾರೆ ಏನು ಅನ್ನುವಂಥ ವಿಚಾರವನ್ನ ಅಲ್ಲಿ ಆತ ಶಿವನಲ್ಲಿ ಅಹ್ ಭಿನ್ನಯಿಸ್ಕೊಳ್ತಾನೆ ಯಾಕೆ ನನ್ನ ಮನೆ ಕಡೆ ಯಾಕೆ ಬರ್ತಾ ಇದ್ದಾರೆ ಏನು ಎಂತ ಅನ್ನುವಂಥದ್ದನ್ನು ಅಂದ್ರೆ ಇಲ್ಲಿ ನಾವು ಕಂಡ್ಕೋಬೇಕಾಗಿರುವಂಥದ್ದು ಒಬ್ಬ ರಾಜನು ಒಬ್ಬ ಸಾಮಾನ್ಯ ಸಾಮಾನ್ಯಗನಾಗಿರುವಂಥವನು ಅದು ಮಾದಾರ ಚೆನ್ನಯ್ಯನಾಗಿರುವಂತ ಆತನ ಮನೆಗೆ ಬರುವಂಥದ್ದು ಆ ಒಂದು ಸಂದರ್ಭ ಇಲ್ಲಿ ಹರಿಹರ ತಿಳಿಸುವಂಥದ್ದು ಯಾಕೆ ಬರ್ತಾ ಇದಾರೆ ಏನು ಅನ್ನುವಂಥ ವಿಚಾರವನ್ನ ಅಲ್ಲಿ ಆ ಶಿವನಲ್ಲಿ ಪ್ರಯಿಸಿಕೊಳ್ತಾನೆ ಭಕ್ತನೆಂದರಿದು ಭಕ್ತನೆಂದರಿಯದಿರದೋಡೆ ಲೇಸು ಬದುಕುವೆಂ ಭಕ್ತನೆಂದರಿದು ಬಳಿಕ ಆನೆಂತು ಬದುಕುವೆಂ ಅನ್ನುವಂಥದ್ದನ್ನ ಅಲ್ಲಿ ಪ್ರಶ್ನಿಸ್ತಾನೆ ಹ ಭಕ್ತನೆಂದರಿದೋ ಅರಿಯದಿರ್ದೋಡೆ ಭಕ್ತ ಅಲ್ಲ ಅಥವಾ ನಾನು ಭಕ್ತ ಅನ್ನೋ ಅಂತದ್ದು ಗೊತ್ತಾಗದೇ ಇದ್ರೆ ನಾನು ಬದುಕಬಹುದಾಗಿತ್ತು ನಾನು ಭಕ್ತ ಅಂತೇಳಿ ಅನಿಸ್ಕೊಂಡ ಮೇಲೆ ಇನ್ನು ಬ ಬದುಕಾದ್ರು ಏನು ಪ್ರಯೋಜನ ಅನ್ನುವಂತ ಇನ್ನು ಬದುಕಾಕ್ ಸಾಧ್ಯತೆ ಏನು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಆ ಮದುವೆ ಚೆನ್ನಾಗಿ ಹೇಳ್ತಾನೆ ಅರಿಸ ಯಾರು ಅರಸ ನನ್ ಮನ್ ಮನೆ ಕಡೆ ಹೇಗೆ ಬರ್ತಾ ಇರುವಂತದ್ದು ಶಿವನೇ ಹೇಳಿ ಕೇಳುವಂಥದ್ದು ಜೊತೆಗೆ ಭಕ್ತನೆಂದ್ ಲೇಸು ಬದುಕುವೆಂ ಭಕ್ತ ಅಲ್ಲ ಇತ್ತು ಅಂದ್ರೆ ನಾನು ಏನೋ ಅರವತ್ತು ವರ್ಷದ ಒಂದು ಅರವತ್ತು ವರ್ಷಗಳ ಕಾಲ ಅವ್ನು ಮಾಡ್ಕೊಂಡು ಬಂದಿರುವಂತ ಭಕ್ತಿ ಯಾರಿಗೂ ಗೊತ್ತಿರಲಿಲ್ಲ ಆತರ ಅಂದ್ರೆ ನಾನು ಚೆನ್ನಾಗಿ ಬದುಕಬಹುದಾಗಿತ್ತು ನಾನು ಭಕ್ತನೆಂದು ಅರಿದ ಬಳಿಕ ಭಕ್ತ ಅನ್ನುವಂಥದ್ದು ನಾನು ಗೊತ್ತಾದ ನಂತರ ಇನ್ನೇ ಬದುಕಾಕ್ ನನಗರತ್ತೆ ಇಲ್ಲ ಅನ್ನುವಂತ ರೀತಿ ಒಳಗ ಆತ ಆ ಗುಪ್ತ ಅಹ್ ಭಕ್ತ ಅಥವಾ ಗುಪ್ತ ಭಕ್ತಿಯ ಆರಾಧನೆ ಕುರಿತಾಗಿ ಇಲ್ಲಿ ವ್ಯಕ್ತಪಡಿಸ್ತಾನೆ ಭಕ್ತನೆಂದರಿದ ಬಳಿಕ ಆನಂತು ಬದುಕುವೆಂ ಎನ್ನು ತಂ ಇರರಿರಳಿ ಗುಡಿಲಂ ಸುತ್ತಿ ಮುತ್ತೆತ್ತಿ ತನತನಗೆ ಜಯ ಜಿಯ ಎನ್ನುತೆ ಕೈ ಮುಗುವೆ ಇರೇ ಚೋಳರಾಜನತಿ ಭಕ್ತಿಯಿಂದ ಬರುತ್ತಿದ್ದ ಚೋಳರಾಜ ಹೆಂಗೆ ಬರ್ತಾ ಇದ್ದ ಅಂದ್ರ ಬಹಳ ಭಕ್ತಿಯಿಂದ ಬರ್ತಾ ಇದ್ದ ಜಯ ಜಯ ಅಂತೇಳಿ ಅವಗ ಜಯಕಾರ ಮುಳುಗ್ತಾ ಇತ್ತು ಜಿಯಾ ಅಂತೇಳಿ ಕರಿಯುವಂತದ್ದು ಆ ನೀನು ಎಲ್ಲಿದ್ಯಾ ನನಗೆ ದರ್ಶನ ಮಾಡು ಅನ್ನೋ ಅಂತ ಆ ಗುಡಿಲಂ ಸುತ್ತಿ ಮುತ್ತಿತ್ತಿರುವಂತದ್ದು ಆತನೇನ್ ಗುಡಿಸ್ಲಿತ್ತಲ್ಲ ಆತ ಬದುಕಿರೋ ಬದುಕನ್ನು ನಡೆಸ್ತಾ ಇರುವಂತ ವಾಸಸ್ಥಳ ಏನಿದೆಯಲ್ಲ ಅಲ್ಲಿ ಎಲ್ಲರೂ ಸುತ್ತು ಮುತ್ತಿ ಜಯ ಜಿಯ ಅಂತ ಹೇಳಿ ಕೈ ಮುಗುತ ಇರುವಂತ ಆ ಚೋಳರಾಜನು ಅತಿ ಭಕ್ತಿಯಿಂದ ಬರ್ತಾ ಇದ್ದ ಭಕ್ತಿಯಿಂದ ಬರುತ್ತಿದ್ದ ನರರೆ ಸಮ್ಯಕ್ ದಾನಿ ಸತ್ಯನಿಧಿ ಬರುತ್ತಿದ್ದ ಆ ರೀತಿ ಬರ್ತಿರುವಂತವ್ರೆ ಸಮ್ಯಕ್ ಜ್ಞಾನಿ ಅಂದ್ರೆ ಸಂಪೂರ್ಣ ಜ್ಞಾನ ಸಮ್ಯಕ್ ಜ್ಞಾನ ಅಂದ್ರೆ ಸಂಪೂರ್ಣ ಜ್ಞಾನ ಫುಲ್ ನಾಲೆಜ್ ಅನ್ನುವಂಥದ್ದನ್ನು ಹಾಫ್ ನಾಲೆಜ್ ಅಲ್ಲ ಫುಲ್ ನಾಲೆಜ್ ಸಂಪೂರ್ಣವಾದಂತ ಜ್ಞಾನವನ್ನ ಪಡ್ಕೊಂಡು ಸತ್ಯನಿಧಿ ಬರ್ತಾ ಇದ್ದಾನೆ ಅಂತೇಳಿ ಆ ಚೋಳ ರಾಜ ಅತಿ ಭಕ್ತಿಯಿಂದ ಅಲ್ಲಿ ನೆರೆದಿರುವಂತ ಜನರಿಗೆ ಆ ಮಾದರ ಚೆನ್ನೈನ ಬಗ್ಗೆ ಹೇಳ್ತಾ ಇದ್ದ ಮುಂದಿನ ಪದ್ಯದಲ್ಲಿ ಗಳನೆ ನಡೆ ತಂದು ಚೆನ್ನಯ್ಯ ಕಂಡು ಬಳಸಿ ಘನಪದವಿ ಸಿರ್ದನಂ ಕಂಡು ಇಳಿಪಿಂದಂ ಸರ್ವಾಂಗಮಂ ಚನ್ನನ ಅಂಗ್ರಿಯಳು ತೊಳತೊಳಗು ತೊಳತೊಳಗೆ ಮುಕುಟ ಮನಿ ಕಾಂತಿ ಪದಭೂಮಿಯಳು ಪಾದರಂಜಮಂ ಪಾದರಜಮಂ ಕಣ್ಗಳೊಳೊತ್ತಿ ದನಿ ಹುತ್ತಿರೆ ಪಾದಮಂ ಬಲ್ವಿಡಿದು ಬಿಡನೆಂದು ಪೆನಗುತ್ತಿರೆ ಏನಯ್ಯಾ ಚೋಳನೃಪ ನೀನಿನಿತು ಬಪ್ಪರೆ ಕುಲ ದರ್ಪಣ್ ಬಾಲುಕುಣದ ಕುಲ ದರ್ಪಣೇನ್ ನೀನಿಂತು ಮಾಳ್ಪರೆ ಎನ್ನ ಕುಲಂ ನೋಡದೆ ಆಯ್ದಪ್ಪರೆ ಚೋಳ ಎನ್ನ ಜಾತಿಯನ್ನರಿದಿಂತು ಮಾಳ್ಪರೆ ಚೋಳ ನೋಡಿ ಆ ಒಬ್ಬ ಜ್ಞಾನಿಯಾಗಿರುವಂತವನು ಶಿವನ ಪ್ರೀತಿಗೆ ಪಾತ್ರನಾಗಿರುವಂತವನು ಭಕ್ತಿಯ ಪರಾಕಾಷ್ಟತೆಯಲ್ಲಿ ಮೇರಿತಾ ಇರುವಂತ ಒಬ್ಬ ಈ ಚೆನ್ನಯ್ಯ ಹೇಳ್ತಾನೆ ಚೋಳನಿಗೆ ಹೇಳ್ತಾನವನು ನೀನು ಏನು ಮಾಡ್ತಾ ಇದ್ದೀಯಾ ನಿನ್ಗೆ ಅದು ಪರಿವಾದರೂ ಇದೆಯಾ ಅನ್ನುವಂಥದ್ದನ್ನು ಹಾಂ ನೀನು ದೊಡ್ಡ ಕುಲದಲ್ಲಿ ಜನಿಸಿರುವಂಥವನು ಹಾಂ ಬಾಣು ಕುಲದೊಳಗೆ ಜನಿಸಿರುವಂಥವ್ನು ನೀನು ಅಲ್ಲಿ ಒಂದು ಬಾಣುಕುಲದಲ್ಲಿ ಜನಿಸಿರುವಂಥ ನೀನು ಬಾಣುಕುಲದ ಆ ದರ್ಪಣ ಅಂದರೆ ಕನ್ನಡಿ ಅನ್ನುವಂಥ ಒಂದು ಉನ್ನತವಾದಂಥ ಕುಲದಲ್ಲಿ ಜನಿಸಿರುವಂಥ ನೀನು ನನ್ನ ಕುಲವನ್ನು ನೋಡ್ದೇನೆ ನನ್ನ ಕುಲ ನಿನಗೆ ಗೊತ್ತಿಲ್ಲ ಏನು ನನ್ನ ಜಾತಿಯನ್ನು ಅರಿತೀನಿ ಈ ಥರ ಮಾಡ್ತಾ ಇದ್ದೀಯಲ್ಲ ಇದು ಸರಿನಾ ಅನ್ನುವಂಥ ಒಂದು ಆ ಸ್ಥಿತಿಯನ್ನ ಮನಸ್ಥಿತಿಯನ್ನ ಅಲ್ಲಿ ಚೆನ್ನಯ್ಯ ವ್ಯಕ್ತಪಡಿಸ್ತಾನೆ ಚೆನ್ನ ಮಾದರ ಚೆನ್ನ ವ್ಯಕ್ತಪಡಿಸ್ತಾರೆ ಗಾಳನೆ ನಡೆ ತಂದು ಚೆನ್ನಯ್ಯನ ಕಂಡು ಬಳಸಿ ಗಣಪದವಿ ಬಂದ್ ನಮ್ಮ ಕಂಡು ಹ ಅಲ್ಲಿ ಗಳಗಳನೆ ಬರ್ತಾನೆ ಬಂದ್ ನಡೆ ತಂದು ಚೆನ್ನಯ್ಯನ ಕಂಡು ಬಳಸಿ ನಮ್ ಕಂಡು ಇಳಿಪಿದಂ ಇಳಿಪಿದಂ ಸರ್ವಾಂಗಮಂ ಚೆನ್ನನ ಅಂಗ್ರಿದಳು ಬಂದವನೇ ಏನ್ ಮಾಡ್ತಾನ ಗಳಗಳನೆ ಅಂದ್ರೆ ಬೇಗ ಬೇಗನೆ ಬಂದ ಬಂದು ಆತನನ್ನ ಸತ್ಕರಿಸುವ ರೀತಿಯೊಳಗ ಘನಪದವಿ ಬಂದಿಳರಿಸಿದ್ದನಂ ಕಂಡು ಇಳಿಪಿಂದಂ ಇಳಿದು ಆ ಸರ್ವಾಂಗಮಂ ಚನ್ನನ್ ಅಂಗ್ರಿಯೊಳು ಅಂಗ್ರಿ ಅಂದ್ರೆ ಪಾದ ಬಂದವನ ಏನ್ ಮಾಡ್ತಾನ ಆ ಮಾದರ ಪಾದದೋಳು ತೊಳ ತೊಳಗಿ ಮುಕುಟ ಮನಿಕಾಂತಿ ಕಾಂತಿ ಪದಭೂಮಿಯೊಳು ಪಾದರಜಮಂ ಜಮಂ ಕಣ್ಗಳ ಗೊತ್ತಿ ದನಿ ಉತ್ತಿರೇ ಆ ರೀತಿ ಆತ ಏನ್ ಇಳಿದು ಬಂದಲ್ಲ ಬಂದಂತ ಆತ ಚೆನ್ನಯ್ಯನ ಪಾದಗಳನ್ನ ಪಾದಗಳಿಗೆ ನಮಸ್ಕರಿಸುವ ರೀತಿ ಅದು ಚನ್ನಂಗ್ರಿಯಳು ತೊಳ ತೊಳಗೆ ಮನಿ ಕಾಂತಿ ಪದಭೂಮಿಯಳು ಆತನಿಗೆ ನಮಸ್ಕರಿಸುವಂತದ್ದು ಜೊತೆಗೆ ಪಾದರಜಮಂ ಜಮಂ ಕಣ್ಗಳ ಗೊತ್ತಿ ಆತನನ್ನು ನಮಸ್ಕರಿಸಿ ಆತನ ರಜಾ ಅಂದ್ರೆ ಧೂಳು ಅನ್ನುವಂಥದ್ದು ಪಾದದ ಕಾಲ್ ಧೂಳನ್ನ ಕಣ್ಗಳಿಗೆ ಒತ್ತಿ ದನಿ ಉತ್ತಿರೆ ಅಪ್ಪ ದೇವರನ್ನ ಕಾಣುವ ರೀತಿಯೊಳಗ ಆ ಚನ್ನನನ್ನ ಕಾಣ್ತಾ ಇದ್ದಾನೆ ದೊರೆ ಯಾರು ಚೋಳ ದೊರೆ ಮುಕುಟಮಣಿ ಕಾಂತಿ ಆ ಯಾರೋ ಚನ್ನನ ಭಕ್ತಿಯ ಒಂದು ಪರಾಕಾಷ್ಟತೆಯನ್ನ ನಾವಿಲ್ಲಿ ಕಾಣ್ತೀವಿ ಅದ ಭೂಮಿಯೋಳು ಪಾದರಜಮಂ ಪಾದರಜಮಂ ಆ ಚನ್ನನ ಪಾದದ ಧೂಳನ್ನ ಮಾಡ್ತಾನೆ ಕಣ್ಣಿಗೆ ಒತ್ಕೊಳ್ಳುವಂಥದ್ದು ಈ ದೇವರನ್ನ ದೇವಾಲಯಕ್ಕೆ ಹೋದಾಗ ಸೋಮಾಡಿ ಆ ಕಣ್ಣಿಗೆ ಹೊತ್ಕೊಂಡು ಈ ತರ ಆ ತರ ಆತನನ್ನ ಪಾದಗಳನ್ನ ಸ್ಪರ್ಶಿಸಿ ನಮಸ್ಕರಿಸಿ ಆತನ ಪಾದ ಧೂಳುಗಳನ್ನ ಮಾಡ್ತಾನೆ ಕಣ್ಣಿಗೆ ಒತ್ಕೊಳ್ತಾನೆ ಈ ರೀತಿ ಇರ್ಬೇಕಾದ್ರೆ ದನಿಮುತ್ತಿರೇ ಪಾದಮಂ ಬಿಲ್ವಿಡಿದು ಬಿಡನೆಂದು ಪೆನಗುತ್ತಿರೆ ಪಾದಮಂ ಬಲ್ ಹಿಡಿದು ಬಲ್ಬ್ ಬಲ್ ಅಂದ್ರೆ ಬಲವಾಗಿ ಅನ್ನೋಂಥದು ಬಲ್ ಹಿಡಿದು 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 ಅನ್ನೋಂಥದ್ದು ಪಾದಗಳನ್ನ ಬಲವಾಗಿ ಹಿಡಿದು ಬಿಡನೆಂದು ಪೆನಗುತ್ತಿದ್ದೆ ಪೆನಗುತ್ತಿದೆ ನಾನು ಬಿಡೋದಿಲ್ಲ ನಿಮ್ಮ ಪಾದ ಹಿಡ್ಕೊಂಡು ನಾನು ನಿಮ್ಮ ಅನುಗ್ರಹ ಆಗೋವರೆಗೂ ಬಿಡೋದಿಲ್ಲ ನಾನು ನೀವು ಒಬ್ಬ ದೊಡ್ಡ ಶಿವಭಕ್ತ ನೀವು ಅನ್ನೋ ರೀತಿ ಒಳಗೆ ಆತನ ಪಾದವನ್ನ ಹಿಡ್ಕೊಂಡಿದ್ದ ಏನಾಗುತ್ತೀರೆ ಏನಯ್ಯ ಈ ರೀತಿ ಮಾಡಿದಾಗ ಯಾರು ಚೆನ್ನಾಗಿ ಹೇಳ್ತಾನೆ ಏನಯ್ಯ ಚೋಳನ್ ರೂಪ ನಿಂತು ನೀ ನಿಂತು ಬಪ್ಪರೆ ಏನಯ್ಯ ಚೋಳ ರೂಪ ದೊರೆ ರಾಜ ಚೋಳ ರಾಜ ನೀನಿಂತು ಬಂಪ ಬಪ್ಪರೆ ಇದನ್ ಬಲ್ತಿ ಏನು ಒಬ್ಬ ಕೆಳಕುಲ್ಲದವನಾಗಿರುವಂತ ನನ್ನ ಪಾದಗಳನ್ನು ನೀನ್ ಇಡ್ತಾ ಇದೆಯಲ್ಲ ಇದು ಸರಿನಾ ಪ್ರಶ್ನೆಯನ್ನ ಮಾಡ್ತಾನೆ ನೀನಿಂತು ಮಾಡ್ಪರೆ ಭಾನುಕುಲದಲ್ಲಿ ಜನಿಸಿರುವಂತ ನೀನು ಈ ರೀತಿ ಮಾಡೋದು ಸರಿನಾ ಭಾನುಕುಲದಲ್ಲಿ ಜನಿಸಿರುವಂತ ಚೋಳರಾಜ ನೀನ್ ಈ ತರ ನನ್ನ ಪಾದಗಳನ್ನು ಇಟ್ಕೊಂಡು ಬಿಡೋದಿಲ್ಲ ಅಂತ ಹೇಳಿ ಸರಿನಾ ಹೇಳ್ತಾನೆ ಎನ್ನ ಕುಲ ಚೋಳ ಜಾತಿ ಗೊತ್ತಿಲ್ಲೇನು ಅರಿದಿಂತು ಜಾತಿ ಈ ಮಾಡ್ಪರ ಕೆಳಜಾತಿಯವನ್ನೋದನ್ನು ನೋಡ್ದೇನೆ ಅರಿತುಕೊಂಡು ನೋಡಿದ್ ಸಹಿತ ನೀನೇನ್ ಮಾಡ್ತಾ ಇದೀಯ ಈ ರೀತಿ ನನ್ನ ಪಾದಗಳನ್ನ ಫಲವಾಗಿ ಹಿಡಿದು ಬಿಡೋದಿಲ್ಲ ಅಂತ ಹೇಳ್ತಾ ಇದೀಯಲ್ಲ ಇದು ಸರಿನಾ ಅಂತ ಹೇಳಿ ಆತ ಮಾಧರಚಂದ್ರ ತನ್ನ ಆ ಭಕ್ತಿಯ ಸ್ಥಿತಿಯಲ್ಲಿ ಇರಬಹುದು ಅವನ ಭಕ್ತಿ ಒಳಗೆ ಉನ್ನತ ಶಿಖರವನ್ನೇ ಹೊಂದಿರಬಹುದು ಆದ್ರೆ ಜಾತಿಯಲ್ಲಿ ಕೆಳ ಜಾತಿಯವನು ಇರುವುದರಿಂದ ಆ ಮಾನವೀಯತೆಯ ನೆಲೆಯನ್ನ ಇಲ್ಲಿ ಹರಿಹರ ವ್ಯಕ್ತಪಡ್ತಾನೆ ಹೇಳ್ತಾನೆ ನೋಡೋ ಕೆಳ ಜಾತಿಯವನು ನೀನು ಬಾಣಕುಲ ಒಂದು ವರ್ಣನೆಯನ್ನ ಹೊಂದಿರುವಂತ ದರ್ಪಣ ಹೊಂದಿರುವಂತ ಬಾಣಕುಲದಲ್ಲಿ ಜನಿಸಿರುವಂತ ನೀನು ಕಾದಂಬರಿಗಳಂತಂದ್ರೆ ಚಂದ್ರಗಿರಿಯ ತೀರದಲ್ಲಿ ಈ ರೀತಿ ಆ ಬಾನುಕುಲದಲ್ಲಿ ಜನಿಸಿರುವಂತ ನೀನು ಅಥವಾ ಬಾಲ್ ಬಾನುಕುಲದ ಕನ್ನಡಿ ಅಂತಿರುವಂತ ನೀನು ಈ ಕೆಳ ಜಾತಿಯ ಎನ್ನ ಕುಲ ಗೊತ್ತಿದ್ದು ನನ್ನ ಜಾತಿ ಗೊತ್ತಿದ್ದು ನೀನು ಈ ತರ ಮಾಡೋದು ಸರಿನಾ ಅಂತೇಳಿ ಆ ಚೋಳನಿಗೆ ಯಾರು ಆ ಚೆನ್ನಯ್ಯ ಪ್ರಶ್ನೆಯನ್ನು ಮಾಡ್ತಾನೆ ಆತ ಹೇಳುವಂಥದ್ದು ಏನೇ ದೇವನೊಲಿದನ ಕುಲವೇ ಸತ್ಕುಲಂ ಹೇಳ್ತಾನ ನನ್ನ ಜಾತಿ ಯಾವ್ದನ್ನ ಗೊತ್ತಿಲ್ಲ ಏನ್ ಮಾಡ್ಪರೇ ಚೋಳ ಅಂತ ಹೇಳಿದಾಗ ಏನೇ ದೇವನೊಲಿದನ ಕುಲವೇ ಸತ್ಕುಲಂ ಘನ ಮಹಿಮೆ ಜಾತಿಯೇ ಜಾತಿ ನಿರ್ಮಲಂ ನೋಡೋದು ಅಲ್ಲಿ ಕಾಣುವಂಥ ಜಾತಿಯ ಒಂದು ವ್ಯವಸ್ಥೆಯನ್ನ ಕಾಣುವಂಥದ್ದನ್ನು ಹೇಳ್ತಾರೆ ಏನೇ ದೇವನೊಲಿದನ ಕುಲವೇ ಸತ್ಕುಲಂ ಘನ ಮಹಿಮೆ ಜಾತಿಯೇ ಜಾತಿ ನಿರ್ಮಲಂ ಸರ್ವರನ ಸರ್ವರ ನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ ಸರ್ವಜ್ಞ ನಿನ್ನ ಕರ್ಪಿಂಗೆನ್ನ ಶಿರಸರಿಯೇ ಕೆರ್ಪಿಂಗೆನ್ನ ಶಿರಸರಿಯೇ ಬಿಡನಯ್ಯ ನಿಮ್ಮ ಪಾದಮಂ ಬಿಟ್ಟು ಬಾಳ್ವೆನೆ ಮೃಡಮೂರ್ತಿಯಂ ಬಿಟ್ಟು ನರಕದೊಳ್ ನರಕದೊಳಗ್ ಆಳ್ವೆನೆ ನಡೆಯೆಮ್ಮೆಂದಲ್ಲಿ ಗಜಮಸ್ತಕವನ್ನೇರಿಸುತ್ತೆ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತೆ ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡು ಗಜದ ಮಗ್ಗುಲಲ್ ಮಗ್ಗುಲತ್ತಂ ಸಾರದು ನೋಡ್ರಿ ಇದು ಯಾವಾಗ್ಲೂ ಇರುವಂತದ್ದೇ ಅದು ಯಾವಾಗ್ಲೂ ಜ್ಞಾನಕ್ಕ ಒಂದು ಬೆಲೆ ಇದ್ದೇ ಇರ್ತತಿ ಅನ್ನುವಂಥದ್ದು ಆದ್ರೆ ಅದಕ್ಕೆ ಸರಿಯಾದಂತ ಒಂದು ಸ್ಥಾನಮಾನ ಸಿಗದೆ ಇರಬಹುದು ಆದ್ರೆ ಅದಕ್ಕ ಸಿಕ್ತು ಅಂದ್ರೆ ಅದಕ್ಕೆ ಒಂದು ಸ್ಟೇಟಸ್ ಅನ್ನುವಂಥದ್ದು ಸಿಕ್ತು ಜ್ಞಾನಕ್ಕೆ ಅದ್ರ ಬೆಲೆನೇ ಬೇರೆ ಇರ್ತತಿ ಅನ್ನುವಂಥದ್ದು ಇಲ್ಲಿ ಕೂಡ ಭಕ್ತಿಯು ಕೂಡ ಹಾಗೆ ಆತ ತನ್ನ ದಿನನಿತ್ಯದ ಕಾಯಕದೊಂದಿಗೆ ಶಿವನ ಆರಾಧನೆ ಮಾಡ್ತಿದ್ದಲ್ಲ ಅದು ಒಂದು ಆ ಒಂದು ಕಾಯಕ ನಿಷ್ಠೆ ಮತ್ತು ಆತನ ಭಕ್ತಿಯ ನಿಷ್ಠೆಯನ್ನು ಅರಿತ್ಕೊಂಡು ಅವನ ಸ್ಥಿತಿ ಹೀಗಾಯಿತು ಅನ್ನುವಂಥದ್ದು ಹೇಳ್ತಾನ ಅವನು ಯಾವ್ದು ಯಾವ್ದು ಜಾತಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾನೆ ಯಾವ್ದು ಜಾತಿ ದೇವನೊಲಿದ್ರೆ ಅದೇ ಒಂದು ಸತ್ಕುಲ ಅದೇ ಒಂದು ಉನ್ನತ ಕುಲ ಅದೇ ಸತ್ಯವಾದಂತ ಕುಲ ಉನ್ನತ ಕುಲ ಮೇಲ್ಪಂಕ್ತಿಯಲ್ಲಿ ಇರುವಂತ ಕುಲ ಮೇಲು ಕೀಳು ಅನ್ನುವಂಥಕ್ಕಿಂತಲೂ ಯಾರು ದೇವರಿಗೆ ಹೊಲ್ದಿರ್ತಾನೋ ಅದು ಸತ್ಕುಲ ನಾನು ಸತ್ಕುಲದವನು ಇರಬಹುದು ಆದ್ರೆ ನನಗೆ ದೇವನೊಳಿದಿಲ್ಲ ನಾನು ಕುಲಹೀನದ ಸ್ಥಿತಿಯಲ್ಲಿ ಅನ್ನುವಂಥ ಒಂದು ವಿಚಾರ ಇಲ್ಲಿ ಹೇಳ್ತಾನೆ ಏನೇ ದೇವನೊಳಿದನ ಕುಲವೇ ಸತ್ಕುಲಂ ದೇವ ಒಲ್ದಿರುವಂತಹ ಕುಲನೇ ಸತ್ಕುಲ ಘನ ಮಹಿಮೆಯನ್ನು ಜಾತಿಯೇ ನಿರ್ಮಲ ಅನ್ನುವಂಥದ್ದು ದೊಡ್ಡ ಮಹಿಮೆಯನ್ನು ಹೊಂದೈತಿ ಆ ಆ ಹೊಂದಿರುವಂತ ಜಾತಿನೇ ನಿರ್ಮಲವಾದಂತಹ ಜಾತಿ ಸರ್ವನೊಡನುಂಡು ನಿಮ್ಮಯ ಜಾತಿಗಾಮ್ ಸರಿಯೇ ಸರ್ವನೊಡನುಂಡ ನಿಮ್ಮ ಜಾತಿಗಾಮ್ ಸರಿಯೇ ಅಂದ್ರೆ ಇಲ್ಲಿ ಶಿವನು ನಿಮ್ ಜೊತೆ ಉಂಡಿದಾನೆ ಅಂದ್ರೆ ನಿಮ್ಮ ಜಾತಿಗೆ ನಾನು ಸರಿ ಏನು ಅನ್ನುವಂತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ನಿಮ್ಮ ಜಾತಿಯಂ ಸರಿಯೇ ಸರ್ವಜ್ಞ ಸರ್ವಜ್ಞ ಅಂದ್ರೆ ಎಲ್ಲವನ್ನ ಬಲ್ಲಂತ ಅವನು ಎಲ್ಲವನ್ನ ಬಲ್ಲಿದಂತ ನಿನ್ನ ಶಿರ ಶಿರಸರಿಯೇ ಕೆರ್ಪು ಅಂದ್ರೆ ಚಪ್ಪಲಿ ಅನ್ನೋ ಈ ಹಳ್ಳಿ ಕಡೆ ಹೇಳ್ಬೇಕ ಕೆರಾ ಅಂತ ಹೇಳ್ತಾರೆ ನೋಡು ಕೆರ್ಪಿಂಗ್ ಎನ್ನ ಸರಿಯೇ ಕಾಲ್ಮರಿ ಚಪ್ಪಲಿ ಕೆರಾ ಅದಕ್ಕ ನಿನ್ನ ಚಪ್ಪಲಿಗೆ ನನ್ನ ಶಿರ ಸರಿಯೇ ಸಿರಾನು ಸರಿಯಲ್ಲ ಅನ್ನೋ ರೀತಿ ಒಳಗ ಅಲ್ಲಿ ಚೆನ್ನಯ ಚೆನ್ನಯ್ಯನಿಗೆ ಚೋಳರಾಜ ಹೇಳ್ತಾನೆ ನಿನ್ನ ಚಪ್ಪಲಿಗೆ ನನ್ನ ಶಿರ ಸರಿಯಾದಂಥದ್ದಲ್ಲ ಸರಿಯೇ ಬಿಡನೆನ್ನೆಯ ನಿಮ್ಮ ಪದುಮಂ ಪದುಮಂ ಪಾದಮಂ ಬಿಟ್ಟು ಬಾಳ್ವೆನೆ ಬಿಟ್ಟು ಬಾಳ್ವೆನೆ ಮೃಡಮೂರ್ತಿಯಂ ಬಿಟ್ಟು ನರಕದೊಳ್ಗಾಳ್ವೆನೆ ಈ ಮೃಡಮೂರ್ತಿಯನ್ನ ಬಿಟ್ಟು ನಾ ನರಕದೊಳಗೆ ಆಳಾಕೆ ಸಾಧ್ಯ ಇದೆಯಾ ಈ ದೇವರ ದೇವರ ಜೀವಂತ ದೇವರನ್ನು ಬಿಟ್ಟು ನರಕದೊಳಗೆ ಆಳಾಕ್ ಸಾಧ್ಯ ಅನ್ನೋ ಅಂತ ಮಾತನಲ್ಲಿ ಹೇಳ್ತಾನೆ ನಡೆಯಿಂ ನಡೆಯಿಂ ಎಂದಲ್ಲಿ ಗಜ ಮಸ್ತಕವನ್ನೇರಿ ಸುತೆ ಆತನನ್ನ ನಡೆ ಇನ್ನ ಹೋಗೋಣ ಅಂತೇಳಿ ಆತನನ್ನ ಗಜ ಮಸ್ತಕವನ್ನೇರಿ ಗಜ ಅಂದ್ರೆ ಆನೆ ಮಸ್ತಕ ಅಂದ್ರೆ ತಲೆ ಹತ್ರ ಏರುವಂತ ಆನೆಯನ್ನ ಏರಿದ್ರು ಗಜ ಮಸ್ತಕವನ್ನೇರಿಸುತ್ತೆ ಗುಡಿಘಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ಭಾವುಟ ಗುಡಿಗಟ್ಟ ಅಂದ್ರೆ ಭಾವುಟ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ಈ ಬಾವುಟನ್ನ ಕಟ್ಟೋದು ಅಂದ್ರೆ ಏನೋ ಒಂದು ಕಾರ್ಯಕ್ರಮ ಇದೆ ಅನ್ನುವಂಥ ರೀತಿ ಅಹ್ ಅಲಂಕಾರ ಮಾಡೋ ರೀತಿ ರೀತಿಯೊಳಗ ಬಾವುಟವನ್ನು ಕಟ್ಟತ್ ಹೇಳು ಅನ್ನುವಂತ ತೋರ್ನ ಕಟ್ಟಿ ಯಾರನ್ನು ಸ್ವಾಗತ ಮಾಡ್ಕೊಳ್ಳುವಂಥದ್ದು ಅಥವಾ ಉತ್ಸವ ಮಾಡುವಂಥದ್ದು ಇರ್ತದಲ್ಲ ಆ ನೆಲೆಯಲ್ಲಿ ಇಲ್ಲಿ ಹೇಳುವಂಥದ್ದು ಗುಡೆಗಟ್ಟಿ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ನಡೆತಂದು ಮೃಡನಾಲಯದ ಮುಂದೆ ನಿಂತಿದ್ದು ನಡೆ ತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡು ನೇಹ ದಿಮ್ ಆತನ ಕರ್ಕೊಂಡ್ಬಂದು ಆ ಶಿವನ ದೇವಾಲಯ ಅಂದ್ರೆ ಶಿವ ಶಿವನ ದೇವಾಲಯದ ಮುಂದೆ ನಿಂದಿರಿಸಿದ್ರು ಆನೆ ಮೇಲೆ ಏನು ಕರ್ಕೊಂಡು ಬಂದ್ರಲ್ಲ ಬಂದು ಆತನನ್ನ ಅಲ್ಲಿ ನಿಂದಿರಿಸಿದ್ರು ಕಡು ನೇಹ ದಿಮ್ ಬಹಳ ಪ್ರೀತಿಯಿಂದ ಕಡು ನೇಹ ಸ್ನೇಹ ಹೌದಾ ಬಹಳ ಪ್ರೀತಿಯಿಂದ ಗಜದ ಮಗ್ಗುಲತ್ತಲಂ ಮಗ್ಗುಲತ್ತಂ ಸಾರ್ದು ಬಹಳ ಪ್ರೀತಿಯಿಂದ ಚೋಳದ ರಾಜ ಏನ್ ಮಾಡ್ತಾನೆ ಆ ಆನೆ ಹತ್ರ ಮಗ್ಗುಲ ಹತ್ರ ಹೋಗ್ಲಿ ಆತನ ಇಳಿಸ್ಕೊಳ್ತಾನೆ ಹೋಗಿ ಆನೆ ಹತ್ರ ಇಳಿಸ್ಕೊಳ್ತಾನೆ ಅಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚನ್ನನಂ ಹರುಷದಿಂ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಂ ತೋರಿ ನೊಡನೊಡನೆ ತಾರ್ಕನೆ ಗೊಡುತಂ ಚೋಳಂ ತೋರಿ ಕಂಡು ಚೆನ್ನಯ್ಯನ ಚೆನ್ನಯ್ಯನ ಅಭವಂಗೆ ಕಡುಮಳಿವಮ್ ಆ ಚೆನ್ನಯ್ಯನ್ಗೆ ಚನ್ನಯ್ಯನ್ಗೆ ಯಾವ ರೀತಿ ಸತ್ಕರಿಸಿದ ಅನ್ನುವಂಥ ವಿಚಾರ ಕಂಡಯ್ಯ ಇಂತೂ ದೂರುವರೆ ನಿನಗಿನು ತಮ್ಮ ಚೋಳ ನಿಮ್ ಪಿಡಿತರಿಸಿದ್ ತಪ್ಪು ಮಾಡಿದೇನೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅರಿಯದಂಬಲಿಯನ್ನ ಅರ್ಪಿಸಿದೆ ಅರ್ಪಿಸಿದೊಡ ಇಂತಿರುವರೆ ಹೇರಿಯ ಸೂಡಿದ ಶಿವನೇ ನೀ ನಿಂತು ದೂರುವರೆ ಅನ್ನುವಂಥದ್ದು ಹೇರಿ ಅಂದ್ರೆ ಚಂದ್ರ ನೋಡೋಣ ಒಂದೊಂದು ಒಂದೊಂದು ಸಾಲ ನೋಡ್ತಾವ ಆನೆಯಿಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ಆತನನ್ನ ಆನೆಯ ಮೇಲಿಂದ ನಿಧಾನವಾಗಿ ಕೈ ಕೊಟ್ಟು ಯಾರು ಕರಿಕಾಲಚೋಳ ಮಾಡ್ತಾನೆ ಚನ್ನನನ್ನ ಹರುಷದಿಂದ ಇಳಿಸಿಕೊಂಡ ಹರುಷದಿಂದ ಮಾಡ್ತಾನೆ ಆತನನ್ನ ಆನೆಯಿಂದ ಇಳಿಸ್ಕೊಂಡ ಹರುಷದ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ ಆತನನ್ನು ಕರ್ಕೊಂಡು ಬಂದು ಆ ದೇವಾಲಯದಲ್ಲಿರುವಂತಹ ಶಿವಲಿಂಗವನ್ನ ತೋರಿಸ್ತಾನೆ ಶಿವಲಿಂಗದ ಮುಂದೆ ಆತನನ್ನ ನಿಂದಿಸ್ತಾನೆ ಮೃಡನೊಡನೆ ತಾರ್ಕನೆ ಗೊಡುತ್ತ ನೋಡ ತಾರ್ಕನೆ ಗೊಡುತ್ತ ಆತನೇನು ಅಲ್ಲಿ ದೇವಾಲಯ ಕರ್ಕೊಂಡು ಹೋದಲ್ಲ ಕರ್ಕೊಂಡು ಆ ಶಿವಲಿಂಗದ ಮುಂದೆ ನಿಂದ್ರಿಸ ಶಿವ ಏನಾಗ್ಬಿಟ್ಟ ಪ್ರತ್ಯಕ್ಷನಾಗ್ತಾನೆ ತಾರ್ಕನೆ ಗೋಡುತ್ತ ಚೋಳಂ ತೋರಿ ತಾರ್ಕನೆ ಗೋಡುತ್ತ ಅಂದ್ರೆ ಪ್ರತ್ಯಕ್ಷವಾದ ಚೋಳಂ ತೋರಿ ಚೋಳ ತೋರಿಸ್ತಾನೆ ಕಂಡು ಚೆನ್ನಯ್ಯನ್ ಅಭವಂಗೆ ಕಡು ಆ ಚೆನ್ನಯ್ಯ ಅಭಯ ಅಭಯ್ ಅಂದ್ರೆ ಶಿವನನ್ನು ಕಂಡು ಬಹಳ ಕಡುಮೊಳಿಗೊಂಡ ಕಂಡಯ್ಯ ಇಂತು ದೂರುವ ನೀನನಗತ ಅನ್ನುವಂಥ ಮಾತನಲ್ಲಿ ಹೇಳ್ತಾನೆ ನೀನು ನನ್ನ ಮೇಲೆ ಇಷ್ಟು ದೂರಬಹುದಾ ನೀನು ಅನ್ನುವಂಥದ್ದು ಹಾ ಹೇಳ್ತಾನೆ ನೀನು ಹಿಂಗೆ ಮಾಡೋದು ಸರಿನಾಥೇಳಿ ಆ ಶಿವನಿಗೆ ಕೇಳ್ತಾನೆ ಕಂಡಯ್ಯ ಇಂತೂ ದೂರುವರೆ ನೀ ಗತಂ ನೀ ನನ್ನ ಬಗ್ಗೆ ಈ ರೀತಿ ದೂರುವುದ ಸರಿನಾ ಚೋಳ ನಿಮ್ ಪಿಡಿ ತರಿಸಿದೆಂ ತಪ್ಪು ಮಾಡಿದೆನೇನೆ ಚೋಳನಿಂದ ಚೋಳರಾಜನಿಂದ ನಾನು ನನ್ನ ಹಿಡ್ಕೊಂಬರ ಹೇಳಿದ್ಯಲ್ಲ ನಾನೇನು ತಪ್ಪು ಮಾಡಿದೇನೇನು ತಪ್ಪ ತಪ್ಪ ಮಾಡಿದೆ ತಪ್ಪು ಮಾಡಿದಿನೇನು ಪಿಡಿ ತರಿಸಿದೆಂ ಚೋಳ ಹಿಡಿ ತರಿಸಿದೆ ಅಂಥದ್ದು ನೋಡು ಚೋಳ ರಾಜ ಅಥವಾ ಚೋಳ ದೊರೆ ಏನು ಮಾಡ್ತಾನೆ ಇಂಥ ಭಕ್ತ ಇದಾನಲ್ಲ ಅಂತೇಳಿ ಆತ ಬಹಳ ಭಕ್ತಿಪೂರ್ವಕವಾಗಿ ಆತನನ್ನು ಆನೆಯ ಮೇಲೆ ಕುಂದಿಸ್ಕೊಂಡು ದೇವಾಲಯ ಕರ್ಕೊಂಡು ಬರ್ತಾನೆ ಆದರೆ ಗುಪ್ತ ಭಕ್ತ ಆರಾಧನೆ ಹೊಂದಿರುವಂಥ ನಿಜ ಆದಂತ ಈ ಚೆನ್ನೈಗೆ ಅದು ಒಂದು ರೀತಿ ಶಿವನ್ ಬರುವಾಗ ಆಜ್ಞೆ ಮಾಡಿದಂಗ ಈ ರೀತಿ ನಾನೇನ್ ತಪ್ಪು ಮಾಡಿದ್ನೇನು ನನ್ನ ಹೀಗೆ ಕರ್ಕೊಂಬರಾಕ ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳ್ಕೊಳ್ತಾನೆ ಚೋಳ ಭಕ್ತಿಯಿಂದ ಕರ್ಕೊಂಡು ಬಂದಿರುವಂಥದ್ದು ಆದರೆ ಅದು ಏನು ಅನ್ನಿಸ್ತಾ ಇದೆ ಚೆನ್ನೈನಿಗೆ ಶಿವನು ಹೇಳಿದ ಅದಕ್ಕಾಗೆ ನಾನು ತಪ್ಪು ಮಾಡಿದ ರೀತಿಯೊಳಗ ಈತನ ನಾನು ನನ್ನ ಕರ್ಕೊಂಡು ಬಂದ ಅನ್ನುವಂಥ ವಿಚಾರವನ್ನ ಅಲ್ಲಿ ತನ್ನ ಸರಳ ಬದುಕಿನ ಸ್ಥಿತಿ ಮತ್ತು ಸತ್ಯ ಜ್ಞಾನದ ಆ ಭಕ್ತಿಯಿಂದ ನಮಗೆ ಅರಿವಾಗತ್ತೆ ಹೇಳಯ್ಯ ನಿನ್ನಲ್ಲಿ ಪದವಿ ಏನು ಬೇಡಿದೇನೆ ಏ ನಿನ್ನಲ್ಲಿ ಏನಾದರೂ ಪದವಿ ಕೇಳಿದ್ನ ಇಲ್ಲ ನನಗೆ ಗಣಪದವಿ ಬೇಕು ಅದು ಇದು ಅಂತ ಏನಾದರೂ ನಾನಿನ್ನ ಕೇಳಿದ್ನ ಬೇಡಿದೇನೆ ಅರಿಯ ಅಂಬಲಿಯನ್ನ ಅರ್ಪಿಸಿದೊಡೆ ಇಂತಿರುವರೆ ಏನೋ ಗೊತ್ತಾಗ್ದೇನೆ ತಪ್ಪು ಮಾಡಿ ಏನು ಮಾಡ್ಬಿಟ್ಟೆ ನಿನಗೆ ಅಂಬ್ಲಿಯನ್ನು ಅರ್ಪಿಸಿದೆ ಅಂಬ್ಲೇನರ್ ಅರ್ಪಿಸಿದ ದೊಡ್ಡ ತಪ್ಪಾಗ್ಬಿಡುತ್ತೆ ಅದಕ್ಕೆ ಹಿಂಗ್ ಮಾಡಿದೆ ಏನು ಅನ್ನೋ ಅಂತ ಪ್ರಶ್ನೆಯನ್ನ ಆತ ಮಾಡ್ತಾನೆ ಅರಿಯ ದಂಬಲಿಯನ್ನ ಅರ್ಪಿಸಿದೊಡೆ ಇಂತಿರು ಇಂತಿರುವರೆ ಹಿಂಗೆ ಮಾಡ್ಬೇಕಾ ನೀನು ಗೊತ್ತಾಗ್ಲಾರ್ದ ನಾನು ಅಂಬ್ಲಿಯನ್ನು ಕುಡಿಸಿದ್ದಕ್ಕ ಕೊಟ್ಟಿದ್ದಕ್ಕ ಅರ್ಪಿಸಿದ್ದಕ್ಕ ಹೇರಿಯ ಸೂಡಿದ ಶಿವನೇ ನೀನಿಂತೂ ದೂರುವರೆ ಚಂದ್ರನನ್ನ ಧರಿಸಿರುವಂತ ಶಿವನೇ ಹೇರೆ ಅಂದ್ರೆ ಚಂದ್ರ ಚಂದ್ರನನ್ನ ಧರಿಸಿರುವಂತ ಶಿವನೇ ನೀನು ಈ ರೀತಿ ಮಾಡೋದು ಸರಿನಾ ಅನ್ನುವಂಥ ಆ ವಿಚಾರವನ್ನ ಆ ಶಿವನ ದೇವಾಲಯದಲ್ಲಿ ಶಿವನ ಮುಂದೆ ಪ್ರತ್ಯ ಹೇಳ್ಕೊಳ್ತಾನೆ ಹೇಳ್ಕೊಂಡು ಮುಂದೆ ಹೇಳ್ತಾನೆ ಮೇದಿನಿಗೆ ಬೀದಿ ಗರು ಭಕ್ತಿ ವಾದೇಕೆ ಹರಲೆಯನ್ ತಂದಿಕ್ಕಿತಿ ಭಕ್ತಿ ಇನ್ ಇಳೆಯೊಳ್ ಇಳೆಯೊಳರನ್ ಎನ್ನೆನು ತಲ ಅತಿ ಮಾಡೆ ಚೋಳನಯ್ಯ ನಿರದ ಅಲಗ ಕಿತ್ತು ಕೊರಳ ಹೂಳು ಹೊ ಹೂಳುಹೊಡೆ ಕೊರಳ ಹೂಳುಹೊಡೆ ಶಿವಲಿಂಗದಿಂದ ಶಿವನ ಶಿವನ ನೆರೆಪಿಡಿದು ಅವಿಚಾರದಿಂದಿಂತು ಮಾಳ್ಪರೆ ನೀನರಿದು ಮರಿದು ಚೋಳಂಗೆ ಪೇಳೊಡೆ ತೇಕೆ ಅರಿಯದೆ ಎಂದೆವು ಚನ್ನ ಸೈರಿಸು ಆತುರ ಆತುರಬೇಕೆ ಎಂದು ಮುಡಮೂರ್ತಿ ಚನ್ನಂಗೆ ನೇಮ ಏನದು ನೇಹಮೆಮ್ಮೆಂದು ನಿಂದು ಚೋಳಂಗೆ ಚನ್ನನ ತೋರುತಂ ನುಡಿದು ಇಲ್ಲಿ ಈ ಪದ್ಯದೊಳಗೆ ಏನ್ ಮಾಡ್ತಾನೆ ಚೆನ್ನಯ್ಯ ನಾನೇನ್ ತಪ್ಪು ಮಾಡಿದೆ ಅಥವಾ ನಾನೇನಾದ್ರು ಬೇಡಿದ್ನ ಗಣಪತಿ ಕೊಡು ಆ ಪದವಿ ಕೊಡು ಮಹಾಪದವಿ ಕೊಡು ನಾನು ನಿನ್ಗೆ ಏನಾದ್ರು ಕೇಳಿದ್ನೇನು ಆ ಚೋಳ ರಾಜನು ಈ ರೀತಿ ನನ್ನನ್ನು ಬಂಧಿಸೋದು ಆಕಾರ ಒಳಗ ಆ ಹಿಡಿದ್ ಕಿಡ್ಕೊಂಬರಾಕೆ ನೀನು ಅಜ್ಞಾಪಿಸಿದೆ ಅಲ್ಲ ಹೇಳಿದ್ಯಲ್ಲ ಅಂತ ತಪ್ಪು ಮಾಡಿದೆ ಅಂತೇಳಿ ಕೇಳಿ ಮುಂದುವರೆದು ಹೇಳ್ತಾನ ಮೇದಿನಿಗೆ ಬೀದಿಗರು ಆದುಯ್ಯ ಭಕ್ತಿ ಮೇದಿನ ಮೇದಿನಿ ಅಂದ್ರೆ ಭೂಮಿ ಈ ಭೂಮಿಯೊಳಗ ಈ ಕ್ಷೇತ್ರದ ನನಗೆ ಏನಾಗ್ಬಿಡ್ತು ಅಂದ್ರೆ ಬೀದಿಗರು ಆದಂಗೆ ಆಗ್ಬಿಡ್ತು ನನ್ನ ಭಕ್ತಿ ಬೀದಿಗರು ಅದನ್ನು ಒಂದು ಅನಾಯ ಸ್ಥಿತಿಯನ್ನ ಕಾಣುವಂಥದ್ದು ಬೀದಿಗರಗಳನ್ನ ಹೌದಾ ಯಾರಾದರೂ ಅದನ್ನು ಪ್ರೀತಿಯಿಂದ ಕರೆದು ಇದನ್ನ ಮಾಡುವಂಥದ್ದಲ್ಲ ಬೀದಿಗರು ಅಲ್ಲಿ ಹೋಗ್ತು ಅಲ್ಲಿ ಮೈತಾಯ್ತು ಅಂದ್ರೆ ಅಲ್ಲಿ ಹೊಡೆಯುವಂಥದ್ದು ಅಲ್ಲಿ ಹೊಡೆಯುವ ಈ ರೀತಿ ಆಗ್ಬಿಡ್ತು ನನ್ನ ಭಕ್ತಿ ಬೀದಿಗರು ಆದುದೆನ್ನ ಯಾವ ಭಕ್ತಿ ವಾದೇಕೆ ಹರಳೆ ಅಂತಿಕ್ಕು ಈ ಭಕ್ತಿ ಹರಳಿ ಮಾಡಿಬಿಡ್ತು ಮಾದರ ಚೆನ್ನಯ್ಯ ಭಕ್ತ ಅಂತ ಭಕ್ತ ಅಂತ ಬಹಳ ಭಕ್ತ ಅದನತ್ತ ಅವನ ಅಹ್ ಅವನ ಜೊತೆ ಶಿವನು ಅಂಬ್ಲಿಯನ್ ಕೊಡುವಂತ ಅಂಬ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡ್ಯಾನಂತೇಳಿ ನನಗೆ ಹರಳಿ ತಂದು ಬಿಡ್ತಿದು ಈ ಭೂಮಿಯಲ್ಲಿ ಈ ಕ್ಷೇತ್ರದಲ್ಲಿ ನನಗೇನಾಗ್ಬಿಡ್ತು ಬೀದಿಗೊರ ಬೀದಿಯಲ್ಲಿ ತಿರುಗಾಡೋಗ್ತಿರುವಂಥ ಒಂದು ಕರ ಆದ ಆಗ್ಬಿಡ್ತನ ಭಕ್ತಿ ಇನ್ನು ವಾದ ಯಾಕೆ ಹರಳಿಯನ್ನು ಕೂಡ ತಂದಿಟ್ಬಿಡ್ತಿದ್ ಭಕ್ತಿ ಹರಳೆ ಹರಳಿ ಅಂತ ಹೇಳ್ತಾರಲ್ಲ ಅಪವಾದ ಅಪ ಅಂತ ರೀತಿಯೊಳ ಇನ್ ಇಳೆಯೋಳ್ ಇರೇನ್ ಎನ್ನುತ್ತ ಅಂತ ಹೇಳ್ತಾನ ಇನ್ ಇಳೆಯೋಳ್ ಇಳೆಯೋಳರಿನ್ ಎನ್ನುತ್ತ ಅತಿ ಭಾಷೆಯ ಮಾಡೆ ಬಹಳ ಜೋರಾಗಿ ಹೇಳ್ತಾನು ನಾನಿನ್ನು ಬದುಕೋದಿಲ್ಲ ನಾನಿನ್ನು ಬದುಕೋದಿಲ್ಲ ಅತ್ ಹೇಳಿ ಆ ಭಾಷೆಯನ್ನು ಮಾಡ್ತಾ ಚೆನ್ನಯ್ಯನ್ ನಿರ ನಿರದ ಅಲಗ ಕಿತ್ತು ಅಲ್ಲಿ ಚೆನ್ನೈನ ಹತ್ರ ಅಥವಾ ಚೆನ್ನನ್ ಮುಂದಿರುವಂತ ಅಲಗ ಕತ್ತಿಯನ್ನು ತಗೊಂಡು ಕಿತ್ತು ಅಲಗ ಕಿತ್ತು ಕೊರಳ ಕೋಳುವಡೆ ಇನ್ನೇನು ಅದನ್ನ ತಗೊಂಡು ಇನ್ ಕೊರಳು ಹೊಡ್ಕೋಬೇಕು ಅನ್ನುವಂತ ಸಂದರ್ಭ ಒಳಗಿದ್ದ ಅಷ್ಟೊತ್ತಿಗೆ ಶಿವನ ಏನ್ಮಾಡ್ತಾನೆ ನಾನು ತಡಿತಾನೆ ಶಿವಲಿಂಗದಿಂದ ಶಿವನಯ್ಯಂದು ಶಿವನೈ ತಂದು ನೆರೆ ಪಿಡಿದು ಆತ ನಾನು ಹಿಡ್ಕೊಳ್ತಾನೆ ಅದನ್ನು ಅದೇನು ಅಲಗಿತ್ತಲ್ಲ ಕತ್ತಿ ಇತ್ತಲ್ಲ ಅದನ್ನ ಕತ್ತಿ ತಗೊಂಡು ಹೊಡ್ಕೊಳಾಕ ಚೆನ್ನಯ್ಯ ಅನಿ ಆದಾಗ ಶಿವ ಆ ಶಿವಲಿಂಗದಿಂದ ಬಂದು ತಡಿತಾನೆ ನೆರೆ ಪಿಡಿದು ಅವಿಚಾ ಏನದು ಅವಿಚಾರದಿಂದ ಅವಿಚಾರದಿಂದಿಂತೂ ಮಾಳ್ಪರೆ ನೀನು ಹರಿದು ವಿಚಾರ ಮಾಡ್ದೇನೆ ಅವಿಚಾರವಾಗಿ ನೀನು ಅದ್ರ ಬಗ್ಗೆ ಏನು ಸ್ಪಷ್ಟವಾದಂಥ ವಿಚಾರನೆ ಗೊತ್ತಿಲ್ಲ ನೀನು ಅವಿಚಾರದಿಂದಾಗಿ ಈ ರೀತಿ ಮಾಡ್ತಾ ಇದ್ದೀಯಲ್ಲ ಸರಿನಾ ಇದು ಅಂತೇಳಿ ಆ ಪ್ರಶ್ನಿಸ್ತಾನೆ ಅವಿಚಾರದಿಂದ ನೀನೇನು ಮಾಡ್ತಾ ಇದ್ದಿ ಈ ರೀತಿ ಮಾಡ್ತಾ ಇದ್ದಿ ಅಂತ ಹೇಳಿ ಆತನನ್ನು ಹೇಳ್ತಾನೆ ನೀನು ಮಾಡುದು ಸರಿನಾ ಮಾಳ್ಪರೆ ನೀನು ಇರಿದು ನೀನು ಅರಿದು ನೀನು ಅರ್ತ್ಕೊಂಡಂಥವನು ನೀನು ತಿಳಿದಂಥವನು ಈ ರೀತಿ ಯಾವುದದು ಅವಿಚಾರದಿಂದ ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಆ ಶಿವ ಕೇಳ್ತಾನೆ ಮರೆದು ಚೋಳಂಗೆ ಪೇಳ್ದೊಡೆ ಕೋಪ ವಿನಿತ ಏಕೆ ನಾನು ಮರ್ತ ಚೋಳಗೆ ಹೇಳ್ಬಿಟ್ಟೆ ನಿನ್ನ ಭಕ್ತಿ ಬಗ್ಗೆ ನಾನು ಮರಿದು ಮರಿದು ಅಂದ್ರೆ ಮರೆತು ಮರೆತು ನಾನು ಏನ್ ಮಾಡ್ಬಿಟ್ಟೆ ಗೊತ್ತಾಗ್ದೇನೆ ಚೋಳಂಗ ಹಂಗ ಹೇಳ್ಬಿಟ್ಟೆ ಪೇಳ್ದೊಡೆ ಹೇಳ್ದೊಡೆ ಕೋಪ ವಿನೀತೆ ಯಾಕೆ ಯಾಕೆ ಸಿಟ್ ಮಾಡ್ಕೊಳಕತ್ತಿ ನನ್ ಮರಿವು ಮರಿವಿನಿಂದ ಹೇಳ್ಬಿಟ್ಟೆ ನಾನು ಮರ್ತ ಹೇಳ್ಬಿಟ್ಟೆ ನಾನು ನಾವು ಕಾಮನ್ ಸಾಮಾನ್ಯವಾಗಿ ಹೇಳೋದಿಲ್ಲ ಇಲ್ಲ ನಾನು ಹೇಳಬಾರ್ದಾಗಿತ್ತು ಮರ್ತ ಹಂಗ ಹೇಳ್ಬಿಟ್ಟೆ ಗೊತ್ತಾಗ್ಲಿಲ್ಲ ನನ್ಗೆ ಹೇಳ್ತೀವಲ್ಲ ಆ ರೀತಿ ಒಳಗ ಶಿವನು ಹೇಳ್ತಾನೆ ನಾನು ಮರ್ದು ಮರ್ತು ಆ ಚೋಳನ್ಗೆ ಹೇಳ್ಬಿಟ್ಟು ಯಾಕೆ ಯಾಕೆ ಒಪ್ಪ ಮಾಡ್ಕೊಳ್ತಾ ಇದೀಯ ಅಂತ ಹೇಳಿ ಹೇಳ್ತಾನೆ ಅರಿಯದ ಎಂದೇವು ಚೆನ್ನಯ್ಯ ಸೈರಿಸು ಆತುರವ ಯಾಕೆ ನಾನು ಏನು ಮಾಡ್ಬಿಟ್ಟೆ ಆ ಚೋಳನ್ ಮುಂದೆ ಚೋಳರಾಜನ್ ಮುಂದೆ ಹೇಳ್ಬಿಟ್ಟೆ ಆ ಅರಿಯದೆ ಗೊತ್ತಾಗ್ಲಿದೆ ಹೇಳಿದ್ದೀನಿ ಚೆನ್ನಯ ಚೆನ್ನ ಸೈರಿಸು ತಾಳ್ಮೆ ತಗೋ ತಾಳು ಯಾಕೆ ಆತುರ ಪಡ್ತಾ ಇದೀಯ ಅಂತೇಳಿ ಶಿವನು ಆತನಿಗೆ ಹೇಳ್ತಾನೆ ಮುಂದೆ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನ್ ಎಂದು ನೇಹಮನ್ ಎಂದು ನಿಂದು ಚೋಳಂಗೆ ಚನ್ನನ ತೋರು ತಮ್ ನುಡಿದ ಹ್ಮ್ ಅಲ್ಲಿ ಹೇಳ್ತಾನೆ ಏನಯ್ಯ ಏನೋ ನನ್ ಗೊತ್ತಾಗ್ದೇನೆ ಅಥವಾ ಒಂದು ಮರ್ದ್ ನಾನು ಚೋಳನ್ ಮುಂದೆ ಹೇಳಿಬಿಟ್ಟೆ ಅರಿಲಾರ್ದ ಹೇಳಿರುವಂಥದ್ದು ಅದಕ್ಕೆ ಯಾಕೆ ನೀನು ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀಯಾ ಅಂತ ಹೇಳಿ ಆತ ಮೃಡಮೂರ್ತಿ ಶಿವನು ಚೆನ್ನಂಗೆ ನೇಹ ನೇಹ ಮನೆಂದು ಬಹಳ ಪ್ರೀತಿಯಿಂದ ಇರುವಂತ ಸ್ಥಿತಿ ಪ್ರೀತಿಯಿಂದ ಹೇಳ್ತಾನೆ ನಿಂದು ಚೋಳಂಗೆ ಚನ್ನನ ತೋರು ತಮ್ಮ ನುಡಿದು ಆ ಚನ್ನಂಗೆ ಚೋಳಂಗೆ ಚನ್ನನ ತೋರಿಸ್ತಾ ಹೇಳ್ತಾನೆ ನೋಡಯ್ಯ ಚೋಳ ನೆಕ್ಸ್ಟ್ ಪದ್ಯದೊಳಗೆ ಬರುವಂತ ಕೊನೆ ಕೊನೆಯ ಪದ್ಯದ್ದು ನೋಡಯ್ಯ ಚೋಳ ಗುಪ್ತಾರ್ಚ ಗುಪ್ತಾರ್ಚನೆಯ ಮೋಹಿನಿಯಂ ಮೋನಿಯಂ ಅಡಂಬರವನ್ನಳಿದ ಅಡಂಬರವನ್ ಅಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ ಹೂಮಳೆ ಗಳೆಗರಿದು ಹೂಮಳೆ ಗಳೆಗರಿತವೆ ನಿಂದು ದುಂದುಬಿ ಕುಳಂ ದು ಏನದು ದುಂದುಬಿ ದುಬಿ ಕುಳಂ ಗಗನದೊಳು ಮೊಳಗಿದವು ಬಂದ ಪುಷ್ಪಕ ವಿಮಾನದೊಳೆ ಚನ್ನನಂ ಕೂಳು ಇರಿಸಿ ಇಂದು ದರನ್ ಆನಂದದಿಂದೊಲಿದು ಸಡಗರಿಸಿ ಕೈಲಾಸಮಂ ಪಕ್ಕು ಸಿಂಹಾಸನ್ನೇರಿ ಶೈಲಜೆಗೆ ಚನ್ನನಂ ಸಂತೋಷದಿಂ ತೋರಿ ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಪಣ್ಣ ಪಣ್ಣಗಾಭರಣಂ ನೊಪ್ಪಿದನ್ ಅಖಿಳ ಯೋಗದಿಂ ಇಲ್ಲಿ ಆ ಯಾರಿಗೆ ಚೋಳಂಗ್ ತೋರಿಸ್ಕೊಳ್ತಾ ಚನ್ನನ್ ಬಗ್ಗೆ ಹೇಳ್ತಾನೆ ಚೋಳಂಗ್ ಹೇಳ್ತಾನೆ ಚನ್ನನ್ ತೋರಿಸಿ ನೋಡಯ್ಯ ನೋಡಯ್ಯ ಚೋಳ ಗುಪ್ತಾರ್ಚನೆಯಂ ಮೋನಿಯಂ ಮೋನಿ ಅಂದ್ರೆ ಮೌನಿ ನೋಡು ಚೋಳ ಗುಪ್ತಾರ್ಚನೆ ಮಾಡ್ತಿರುವಂತಹ ಈ ಮೌನಿಯನ್ನ ಅಡಂಬರವನ್ನಳಿದ ಲಿಂಗಾಭಿಮಾನಿಯನ್ ಅಡಂಬರವನ್ ಇಲ್ಲದಂತಹ ಅಡಂಬರವೇ ಇಲ್ಲದಂತಹ ಲಿಂಗಾಭಿಮಾನಿಯನ್ನ ನೋಡು ಹೊಗಳಿರುವಂತದ್ದು ಚನ್ನನನ್ನ ಹೊಗಳ ಹೊಗಳ್ತಾನೆ ನೋಡಯ್ಯ ಚೋಳ ಗುಪ್ತಾರ್ಚನೆಯ ಮೋನಿಯಂ ಅಡಂಬರವನ್ನಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೇ ಈ ರೀತಿ ಆತನನ್ನು ಹೊಗಳಿರ್ಬೇಕಾದ್ರೆ ಹೂ ಮಳೆ ಹೂ ಮಳೆ ಆಗತ್ತೆ ಮಳೆ ಗರಿದವು ನಿಂದು ದುಂದು ಬಿಕ್ಕುಗಳಂ ಗಗನದೋಳು ಮೊಳಗಿದವು ದುಬಿಗಳು ಅಂದ್ರೆ ಬಾರಸೋಡು ಶಬ್ದ ಹೇಳ್ತೀವಲ್ಲ ಹೌದಾ ಓಲಗ ರೀತಿ ಒಳಗ ಆ ಎಲ್ಲ ಹೂಮಳೆ ಆಗ್ತಾ ಇತ್ತು ದುಂದುಬಿಗಳು ಮೊಳಗ್ತಾ ಇದ್ವು ಈ ರೀತಿ ಆಗ್ತಾ ಇತ್ತು ಬಂದ ಪುಷ್ಪಕದೊಳಗೆ ಚೆನ್ನ ನಮ್ ಕೂಳಿರಿಸಿ ಏನು ಒಂದು ಪುಷ್ಪಕ ವಿಮಾನ ಬರುತ್ತೆ ಆ ಪುಷ್ಪಕದೊಳಗೆ ಆತನನ್ನ ಕೂಳಿರಿಸಿ ಇಂದು ದರಣ ಆನಂದದಿಂದ ಒಲೆದು ಇಂದು ದರಣ ಆನಂದದಿಂದ ಆತನನ್ನ ಒಲಿದಿದ್ದು ಸಡಗರಿಸಿ ಕೈಲಾಸ ಮಂಪಕ್ಕು ಆತನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗುವಂಥದ್ದು ಕೈಲಾಸಮಂ ಪೊಕ್ಕು ಸಿಂಹಾಸವನ್ನೇರಿ ಆತ ಆತನನ್ನು ಕರ್ಕೊಂಡೋಗಿ ಹೋಗಿ ಸಿಂಹಾಸನವನ್ನ ಏರಿ ಶೈಲಜೆಗೆ ನಮ್ಮ ಸಂತೋಷದಿಂದ ತೋರಿ ಶೈಲಜೆ ಅಂದ್ರೆ ಆ ಪಾರ್ವತಿ ಪಾರ್ವತಿಯನ್ನ ಆ ಯಾರಿಗೆ ಪಾರ್ವತಿಗೆ ಆ ಚನ್ನನನ್ನ ತೋರಿಸ್ತಾ ಸಂತೋಷದಿಂದ ತೋರಿ ಚೆನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಆ ಮಾದರ ಚನ್ನನ್ಗೆ ಏನ್ ಮಾಡ್ತಾರೆ ಗಣಪದವಿಯನ್ನ ಕೊಟ್ಟು ರಾಗದಿಂದ ಪನ್ನಾಗರ ಪನ್ನಾಗಭರಣಂ ಒಪ್ಪಿ ಪನ್ನಾಗಭರಣಂ ನೊಪ್ಪಿದನ್ ಅಖಿಳ ಯೋಗದಿಂ ಅಖಿಳ ಅಂದ್ರೆ ಇಡಿಯಾಗಿ ಇಲ್ಲಿ ಆತ ರಾಗದಿಂದ ಪನ್ನಾಗರ ನೊಪ್ಪಿದನ್ ಅಂದರೆ ಹಾವನ್ನ ಆಭರಣವಾಗಿ ಒಪ್ಪಿರುವಂತವನು ಯಾರು ಅಂದ್ರೆ ಶಿವನು ಶಿವನು ಆ ಒಟ್ಟು ಆ ಗಣಪತಿಯನ್ನ ಗಣ್ಣ ಪದವಿಯನ್ನ ಆತನಿಗೆ ಕೊಟ್ಟು ಶೈಲಜೆಗೆ ತೋರಿಸ್ತಾನೆ ಈ ರೀತಿ ಮಾದರ ಚೆನ್ನಯ್ಯ ಒಬ್ಬ ಅಡಂಬರ ಭಕ್ತನಲ್ಲದಿದ್ದ ಅಹ್ ಅಡಂಬರನಾದಂತ ಭಕ್ತನಲ್ಲದಿದ್ರು ಸಹಿತ ಗುಪ್ತ ಭಕ್ತಿಯ ಆರಾಧನೆಯೊಂದಿಗೆ ಕಾಯಕ ಮಾಡ್ತಾ ಆ ಭಕ್ತಿಯ ಪರವಶತೆಯನ್ನ ಮೆರೆದಿರುವಂತ ಈತನನ್ನ ಆ ಪರಿಚಯಿಸುವುದರ ಜೊತೆಗೆ ಈತನ ಭಕ್ತಿಯನ್ನ ಇಡೀ ಲೋಕಕ್ಕೆ ತೋರ್ಪಡಿಸುವಂತ ಒಂದು ಕಾರ್ಯಕ್ಕೆ ಇಲ್ಲಿ ಹನಿಯಾಗುವಂಥದ್ದು ಈ ಎಲ್ಲ ಯಾರೋ ಈ ಹರಿಹರನ ನೂರ ಎಂಟು ಶರಣರ ರಗಳೇನಿದಾವಲ್ಲ ಅವುಗಳು ಸಾಮಾನ್ಯವಾಗಿ ಇದೇ ತರ ಇದನ್ನು ಹೊಂದುವಂಥವು ಇದೇ ತರ ಅವನಾಗಿ ಕೊನೆಗೊಳ್ತಾವೆ ಅವನಿಗೆ ಆ ಶರಣಂಗೆ ಗಣಪದವಿಯನ್ನು ಕೊಟ್ಟು ಆತನನ್ನು ಸತ್ಕರಿಸುವಂಥದ್ದು ಹೂಮಳೆ ಗರಿವಂಥದ್ದು ದುಂದು ಬಿಗಳು ಮೊಳಗುವಂಥದ್ದು ಈ ರೀತಿ ಎಲ್ಲವೂ ಒಂದು ವಿಶೇಷವಾಗಿರುವಂಥದ್ದು ಇರುತ್ತೆ ಅಲ್ಲಿ ಈ ಹರಿಹರನ ಈ ದೇವನ ನಿಧನ ಕುಲವೇ ಸತ್ಕುಲಮ ಅನ್ನುವಂಥ ಈ ಮಾದರ ಚೆನ್ನಯ್ಯನ ಭಾವದ ಒಂದು ಇಲ್ಲಿಗೆ ಕೊನೆಗೊಳ್ಳುತ್ತೆ ಇಷ್ಟು ಈ ಪದ್ಯದ ವಿಚಾರವಾಗಿ ನಾವು ಅರ್ತ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಭಾಗವನ್ನು ನೋಡೋಣ ಧನ್ಯವಾದಗಳು